ಎನಿವೇ ಪ್ರತ್ಯೇಕ ರಾಜ್ಯಕ್ಕಾಗಿ ಧ್ವನಿ ಎತ್ತಿರುವ ಶಾಸಕ ಶ್ರೀರಾಮುಲು ವಿರುದ್ಧ ಚನ್ನಪಟ್ಟಣದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಒಂದೇ ಎನ್ನುವುದಾದರೆ ಶ್ರೀರಾಮುಲು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಹಾಲಿನ ಅಭಿಷೇಕ ಮಾಡ್ತೇವೆ, ರಾಜ್ಯ ಇಬ್ಬಾಗ ಮಾಡಲು ಹೊರಟರೆ ಸೆಗಣಿ ಸುರಿದು ಪೊರಕೆ ಸೇವೆ ಮಾಡುವುದಾಗಿ ಕಸ್ತೂರಿ ಜನಪರ ವೇದಿಕೆಯ ಸದಸ್ಯರು ಎಚ್ಚರಿಕೆ ನೀಡಿದರು. ಕಸ್ತೂರಿ ಕರ್ನಾಟಕದ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿ ಶ್ರೀರಾಮುಲುಗೆ ಬಿಸಿ ಮುಟ್ಟಿಸಿದರು.